ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಎಲ್ಲ ನಮ್ಮ ಹಿರಿಯ ನಾಯಕರುಗಳು, ತರುಣ್ ಗೊಗೊಯ್ ಅವರು ಮತ್ತು ಅಹಮದ್ ಪಟೇಲ್ ವಿಚಾರದಲ್ಲಿ ನಾವೆಲ್ಲ ಸ್ಮರಿಸ್ಕೊಂಡಿದ್ದೇವೆ. ನನ್ನ ಅನುಭವ, ನಮ್ಮ ಒಡನಾಟ, ನಮ್ಮಲ್ಲಿಟ್ಟಂತ ನಂಬಿಕೆ, ಇದನ್ನೆಲ್ಲ ಬೇರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಎಲ್ಲ ಕೆಲವೊಂದು ಯಾವುದಾದ್ರು ಒಂದಿನ ಒಂದು ಸೆಮಿನಾರೇ ಇಡಬೇಕು ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಏಕೆಂದರೆ ಒಂದು ಪಕ್ಷದಲ್ಲಿ ಆ ನಿಷ್ಠೆ, ಪ್ರಾಮಾಣಿಕತೆ, ನಾಯಕತ್ವ ಬೆಳೆಸೋ ರೀತಿ, ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸುವಂಥದ್ದು ಇವೆಲ್ಲ ಕೂಡ ಒಂದು ಸಪರೇಟ್ ಕೇಸ್ ಸ್ಟಡಿ ಅಹಮದ್ ಪಟೇಲ್ ಅವರು. ಈಗ ನಾನು ಅದನ್ನ ಬಿಡಿಸಿ ಕೆಲವು ನಮ್ಮ ಅನುಭವಗಳನ್ನ ಹೇಳಕ್ಕೆ ಬೇಡ. ಆದರೆ ಒಂದು ನಾನು ಹೇಳಲೇಬೇಕಾಗದ್ದು, ಹನುಮಂತಪ್ಪ ಅವರು ಹಿಂಟ್ ಮಾಡಿದ್ರು, ಸೊ ರಾಜೀವ್ ಗಾಂಧಿ ಅವರಿಗೆ ಹತ್ಯೆ ಆದಮೇಲೆ ಅನೇಕ ಸಂದರ್ಭಗಳು ನಿರ್ಮಾಣ ಆಗಿ ಸೋನಿಯಾ ಗಾಂಧಿ ಅವ್ರನ್ನ ಹೊರಗಡೆ ದೇಶಕ್ಕೆ ಓಡಿಸಬೇಕು ಅಂತ ನಡೆದಂತ ಒಂದು ಸಂಚು ಸಂದರ್ಭದಲ್ಲಿ ಒಂದು ಮೂರು ಜನ ಪ್ರಮುಖ ನಾಯಕರುಗಳು ಫಸ್ಟ್ ನಮ್ಮನ್ನ ಫಸ್ಟ್ ಮುಗಿಸ್ಲಿ ಆಮೇಲೆ ನಿಮ್ಮನ್ನ ಮುಗಿಸಕ್ಕೆ ಅವಕಾಶ ಅಂತೇಳಿ ಸುಮಾರು ಒಂದು ವಾರ ಮನೆ ಬಾಗಿಲಲ್ಲೇ ಮಲಗಿಬಿಟ್ರು ಅವರು. ಅದರ ನಾಯಕತ್ವವನ್ನು ವಹಿಸಿದ್ದು ಅಹಮದ್ ಪಟೇಲ್ ಅವರು. ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಕೇಸರಿ ಅವರ ಸಂದರ್ಭದಲ್ಲಿ ಬಹಳ ದೊಡ್ಡ ಇವರು ಜಾರ್ಜ್ ಅವರು ಎಲ್ಲ ಕೂಡ ನಾವೆಲ್ಲ ಬಹಳ ಹತ್ತಿರದಿಂದ ನಾವು ನೋಡಿದ್ದೇವೆ. ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಆವತ್ತಿನ ಕಾಲದಲ್ಲಿ ಎಲ್ಲ, ಯಾಕೆಂದ್ರೆ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿ ರಾಜೀವ್ ಗಾಂಧಿ ಅವರಿಗೆ ಜೊತೆ ಕೆಲಸ ಮಾಡಿದ್ರು ಆಸ್ಕರ್ ಫರ್ನಾಂಡಿಸ್ ಅವರು, ಅಹಮದ್ ಪಟೇಲ್ ಅವರೆಲ್ಲ. ಹಂಗೆ ಯಾವುದು ಅಧಿಕಾರಕ್ಕೆ ಮುಂದಕ್ಕೆ ಬರದೆ ಇವತ್ತು ನಮ್ಮ ಪಕ್ಷದ ಒಂದು ಆಧಾರ ಸ್ತಂಭ, ಶಾಕ್ ಅಬ್ಸರ್ವರ್ ಅನ್ಬೋದು. ಆಮೇಲೆ ಎಂತ ನೊಂದವನಿಗೂ ಕೂಡ ಅವನಿಗೊಂದು ಪರಿಹಾರ, ಏನಾದ್ರು ಒಂದು ಸಮಾಧಾನಕರವಾದಂತ ಒಂದು ಗೌರವನ ಸಿಕ್ಕಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಮಾತುಕತೆ ಮಾಡಿ ಲೀಡರ್ಗಳಿಗೆ ಹೇಳಿ ಸಂದೇಶವನ್ನು ಕೊಟ್ಟು ಎಲ್ಲೋ ನಾನು ಒಂದು ಮೂರ್ ನಾಲ್ಕು ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ್ದು ನಾನು ನೋಡಿದ್ದೇನೆ. ನಮ್ಮಂಥವ್ರು ಕೂಡ ಬಹಳ ಬ್ಯಾಕ್ಗ್ರೌಂಡ್ ಅಲ್ಲೇ ಕೆಲಸ ಮಾಡ್ತಿದ್ದಂತ ಒಬ್ಬ ದೊಡ್ಡ ನಾಯಕ, ಒಂದು ಶಕ್ತಿ, ಪಕ್ಷಕ್ಕೆ ಒಂದು ಆಧಾರ ಸ್ತಂಭ. ನನಗೆ ಗೊತ್ತಿಲ್ಲ ಎಷ್ಟು ಅವರ ಸ್ಥಾನ ತುಂಬೇಕಾದ್ರೆ ಬೇರೆಯವ್ರಿಗೆ ಎಷ್ಟು ದಿನ ಟೈಮು ಆಗ್ತದೋ ಏನೋ. ಸೊ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ. ನಾನು ಇಲ್ಲಿಂದ ಕೆಲವು ನಮ್ಮ ಸ್ನೇಹಿತರುಗಳು ಕೆಲವರಿಗೆ ಹೇಳಿದ್ದೇನೆ, ಈಗ ಗುಜರಾತ್ನಲ್ಲಿ ಅವರ ನಾಳೆ ಬೆಳಗ್ಗೆ 9 ಗಂಟೆಗೆ ಇಟ್ಟಿದ್ದಾರೆ ಲಾಸ್ಟು. ಈಗ ರಾತ್ರಿ ಇಲ್ಲಿಂದನೇ ಸೀದಾ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ನಾನು. ಒಂದು ಮೂರ್ ನಾಲ್ಕು ಜನ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಖಾಲಿ ಇರೋರು ಬನ್ನಿ ಅಂತೇಳಿ. ಸೊ ಇವತ್ತು ಅವರ ಆತ್ಮಕ್ಕೆ ಇಡೀ ಕಾಂಗ್ರೆಸ್ಸೇ, ಅವ್ರ ಕುಟುಂಬ ಒಂದು, ಅವ್ರದ್ದು ಬರೀ ಅವರ ಯಾವತ್ತೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ರಾಜಕೀಯದಲ್ಲಿ ಮುಂದಕ್ಕೆ ತರೋಂಥದ್ದು, ಒಬ್ಬನ ಪರಿಚಯ ಮಾಡ್ಕೊಳ್ಳೋಂಥದ್ದು ಕೂಡ ಅವರು ಮಾಡ್ತಿರಲಿಲ್ಲ. ಅದನ್ನು ನಾವು ನೋಡಿದ್ದೇವೆ. ಅವ್ರ ಹಾಸ್ಪಿಟಾಲಿಟಿ, ಮಾತಾಡೋದು, ಕಳಿಸ್ಕೊಡೋದು ಗೌರವದಿಂದ, ಭಾಳ ವಿಶೇಷವಾದಂಥ ಗುಣ ಅವರಲ್ಲಿತ್ತು. ಭಾಳ ಜನ ನಮ್ಮ ರಾಜ್ಯ, ಪಕ್ಕದ ರಾಜ್ಯ ಎಲ್ಲ ಕೂಡ ಒಂದೊಂದು ಒಬ್ಬರೊಬ್ಬರು ಅಂತಲ್ಲ. ಸೊ ಒಂದು ಯಾವುದಾದ್ರು ಒಂದು ಸಂದರ್ಭದಲ್ಲಿ ವ್ಯಾಪಕವಾಗಿ ಒಂದು 4-5 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡೋಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಮತ್ತು ತರುಣ್ ಗೊಗೊಯ್ನವರು, ಅವರು 50 ವರ್ಷದ ರಾಜಕಾರಣ, ಅವರು ಕೂಡ ಒಂದು ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದರು. ಸುಮಾರು 6-7 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, 5 ಬಾರಿ ಅಸೆಂಬ್ಲಿಗೆ ಬಂದು, 3 ಬಾರಿ ಸುಮಾರು 16 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. ನಾನು ಎಸ್ ಎಂ ಕೃಷ್ಣರವರು ಚೀಫ್ ಮಿನಿಸ್ಟರ್ ಸ್ವೇರಿಂಗ್ ಹೋಗಿದ್ದೆ ನಾವು ಅಸ್ಸಾಂನಲ್ಲಿ. 2001 ನಾವು ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ಹೋಗಿ ಸ್ವೇರಿಂಗ್ ಮಾಡ್ತಿದ್ರು. ಭಾಳ ದೊಡ್ಡ ಹೋರಾಟ ಮಾಡಿದಂಥವ್ರು. ಈಗ ಅವ್ರ ಮಗ ಪಾರ್ಲಿಮೆಂಟ್ ಮೆಂಬರ್ 2ನೇ ಬಾರಿ, ಅಲ್ಲ 2ನೇ ಬಾರಿ ಅವ್ರ ಮಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ.
ನಾನು ಅಸ್ಸಾಂ ಲಾಸ್ಟ್ ಒಂದು ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಚುನಾವಣೆ ಕೆಲಸ ಮಾಡಿದ್ದೇನೆ. ಸೊ ಬಹಳ ಒಳ್ಳೆ ವ್ಯಕ್ತಿತ್ವವನ್ನು ಇಟ್ಕೊಂಡಂತ ಧೀಮಂತ ನಾಯಕರು ಅಂದ್ರೆ ಅವ್ರಿಗೆ 83 84 ವರ್ಷ ಆಗಿತ್ತು. ಸೊ ಇವತ್ತು ಅವರು ಕೂಡ ನಾವು ಕಳ್ಕೊಂಡಿದ್ದೇವೆ. ಸೊ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರಿಬ್ಬರಿಗೂ ಕೂಡ ಅವರ ಕುಟುಂಬಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಕಾರ್ಯಕರ್ತರು ಮುಖಂಡ ಪರವಾಗಿ ನಾವು ಅವ್ರಿಗೆ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಫೋಟೋ ನಾವು ಇವತ್ತು ಇಡೋಕ್ಕಾಗಿಲ್ಲ, ನಿಂತು ಒಂದು ನಿಮಿಷ ಕೊನೆಗೆ ಅವರು ಕೂಡ ಸಂತಾಪ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಕ್ಷಮಿಸ್ಬೇಕು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.